नमस्कार नानु निम्म प्रत्युष नम चानल प्रति फुड्स के स्वागत पालक कैल्शियम फोलिक आसिड फाइबर आयरन इतना तुम जास्ती है पनीर प्रोटीन जास्ती है इन सेरसी पालक पनीर अदन हेगंत नोड़ पालक पनीर तुम सुलभ मन हेगंत नोड़े बेचो पदार्थ चक्के लवंग एलक्की बिर्यानी एले मीडियम साइज टमेटो सन्नग हेच्चिकोंडु मीडियम साइज ईरुळ्ळि सन्नग हेच्चिकोबेकु शुंठि बेळ्ळुळ्ळि पेस्ट हसी मेणसिनकायि हेच्चिकोंडिरो कोत्तंबरि सोप्पु पालक ओंदु कट्टु पालकन चेन्नागि तोळ्कोंडु बिसि बिसि कुदिता इरो नीरल्लि हाकोंबेकु 5 निमिष ಅದರಲ್ಲಿರೋ ನೀರಲ್ಲಿ ತೆಗೆದುಬಿಟ್ಟು ಬರಿ ಪಾಲಕ್ನ ಮಾತ್ರ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಪಾಲಕ್ ಜೊತೆಗೆ 4 ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನಾನು ಈಗ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಪ್ಯಾನ್ ತಗೊಳ್ಳಿ ಅದರಲ್ಲಿ 2 ಟೇಬಲ್ ಸ್ಪೂನ್ ರಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿಯಾದ ಮೇಲೆ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಬಿರಿಯಾನಿ ಎಲೆ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ಮೇಲೆ 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಹೆಚ್ಚಿಕೊಂಡಿರೋ ಟೊಮ್ಯಾಟೋ ಹಾಕೊಳ್ಳಿ ಟೊಮ್ಯಾಟೋ ಫುಲ್ ಬೇಯುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ 1/2 ಟೀ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳಿ ನಾನು 1 ಟೇಬಲ್ ಸ್ಪೂನ್ ಖಾರ ಹಾಕೊಂಡಿದ್ದೀನಿ 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳಿ ಹೀಗೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ನ ಹಾಕೊಳ್ಳಿ ಈಗ ಇದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದು ಫ್ರೈ ಆಗಿದೆ ಇದರಲ್ಲಿ 1 ಕಪ್ ಅಷ್ಟು ನೀರು ಹಾಕೊಳ್ಳಿ ನಿಮಗೆ ಇನ್ನು ತೆಳುಬೇಕು ಅಂದ್ರೆ ಜಾಸ್ತಿ ನೀರು ಹಾಕೋಬಹುದು ಈಗ ಪಾಲಕ್ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಇದರಲ್ಲಿ ಪನ್ನೀರ್ನ ಹಾಕೊಳ್ಳೋಣ ನಾನು ಪನ್ನೀರ್ನ ಫ್ರೈ ಮಾಡಿಲ್ಲ ಎಣ್ಣೆನಲ್ಲಿ ಬೇಕು ಅಂದ್ರೆ ನೀವು ಎಣ್ಣೆನಲ್ಲಿ ಕರೆದ್ಬಿಟ್ಟು ಹಾಕೋಬಹುದು ಎಣ್ಣೆನಲ್ಲಿ ಕರೆದಿರೋ ಪನ್ನೀರ್ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಇದರ ಮೇಲೆ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಪಾಲಕ್ ಪನ್ನೀರ್ ರೆಡಿ ಆಗೋಯ್ತು ಪಾಲಕ್ ಪನ್ನೀರ್ ರೋಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ನಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ